ಸೆಂಟ್ರಲ್ ಗೌರ್ಮೆಂಟ್ ನೋಡ್ರಿ ಅಣ್ಣ, ನೀವು 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 ಯಾರಂದೇಳಿ ಅಣ್ಣ, ನೀವು ನೀವು ನಿಮ್ಮ ಪರಿಚಯ ಮಾಡಿಕೊಡ್ರಿ ಅಣ್ಣ, ನೀವು ಪರಿಚಯ ಮಾಡಿಕೊಡ್ರಿ, ನೀವು ಯಾರಂದೇಳಿ ಅಣ್ಣ, ಯಾವ ಪತ್ರಿಕೆ ನಿಮ್ಮದು ಅಣ್ಣ? ನೀವು ಒಂದು ಅರ್ಥ ಮಾಡಿಕೊಳ್ಳಿ, SC ST ಜನಾಂಗದ ಮೀಸಲಾತಿನೇ ಬೇರೆ, ರೈಟ್? SC ST ಜನಾಂಗ ಮೀಸಲಾತಿನೇ ಬೇರೆ ಅಣ್ಣ. SC ST ಜನಾಂಗದ ಮೀಸಲಾತಿಯಲ್ಲಿ ನೀವು ಮತ್ತೆ ಅದನ್ನ ಏನು ಇವತ್ತು ರೈತರನ್ನ ತಂದಂಥ ಕಾಯ್ದೆ ಬಗ್ಗೆ ಇದನ್ನ ಜೋಡ್ಸಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ವಿಶೇಷವಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಸಂವಿಧಾನವನ್ನು ಬರೆಯುವಂಥ ಟೈಮಲ್ಲಿ ಆಸಕ್ತಿಯಿಂದನೇ ಪಾರ್ಟಿ ಕೊಟ್ಟು, ಜನಸಂಖ್ಯೆ ಆಧಾರದ ಮೇಲೆ ಸಂವಿಧಾನ ಕೊಡಬೇಕನ್ನೋ ಕಾರಣದಿಂದ ಆಸಕ್ತಿಯಿಂದನೇ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ನೀವು ಯಾವುದೇ ಯಾವುದೇ ವಿಚಾರವನ್ನು ಇದಕ್ಕೆ ಸ್ಟಾಪ್ ಮಾಡಬೇಡಿ ಸರ್. ತಾವು ಬುದ್ಧಿವಂತರು ಹಿರಿಯರು, ಅನುಮಾನ ಹಿರಿಯರು ಇದ್ರಿ, ಹಿರಿಯರು ಇದ್ರಿ. ಅಣ್ಣ ಅದು ಅನುಮಾನ ಬೇಡ. ಈ ಅನುಮಾನ ಕಾಂಗ್ರೆಸ್ನವ್ರಿಗಿದೆ. ಯಾರು ಹೇಳಿದ್ರಲ್ಲ ನಮ್ಮ ಮಿತ್ರರೊಬ್ರು ಉಗ್ರಪ್ಪನವ್ರು, ಅವ್ರದ್ದು ಆ ರೀತಿ ಎಲ್ಲ ಪ್ರತಿಪಕ್ಷದವರು ಮೀಸಲಾತಿ ಬಗ್ಗೆ ಅನುಮಾನ ಬೇಡ ಅನ್ನೋದು ನಮ್ಮ ಸ್ಪಷ್ಟ ಸಂದೇಶ. ಖಂಡಿತ ಅಲ್ಲ, ಖಂಡಿತ ನಮ್ಮ ಪಾರ್ಟಿ, ನಮ್ಮ ಸರ್ಕಾರ, ನಮ್ಮ ನಾಯಕರು ಅದ್ರ ಬಗ್ಗೆ ಕಟಿಬದ್ಧ ಇದ್ದಾರೆ. ಡೆಫಿನೆಟ್ಲಿ 100% ಇಂಪ್ಲಿಮೆಂಟ್ ಆಗುತ್ತೆ, ಮಾಡಲೇಬೇಕನ್ನೋ ಸದುದ್ದೇಶದಿಂದ ಮಾಡಿದ್ದಾರೆ. ಅಣ್ಣ ನೀವು ಕೇಳ್ತಾ ಇರೋದು ಉದ್ಯೋಗವಾಗಿ ಮೀಸಲಾತಿ ಕೊಡ್ತೀರಾ 24% ಅಂತ ಕೇಳ್ತಿದ್ರಲ್ಲ, ಇದು ಮೀಸಲಾತಿ ಅಣ್ಣ ಎಲ್ಲ ಎಲ್ಲ ಅಣ್ಣ ರಾಷ್ಟ್ರಪತಿಗಳು ಹುದ್ದೆಗೆ ಬುಡಕಟ್ಟು ಸಮುದಾಯಗಳ ST ಮಹಿಳೆಯನ್ನೇ ಇವತ್ತು ರಾಷ್ಟ್ರಪತಿ ಮಾಡಿದಾರ. ರಾಷ್ಟ್ರಪತಿ ಹುದ್ದೆಗಳಿಂದ ಕೆಳಗಡೆ ಇದ್ದ ಅಧಿಕಾರಿಗಳಿಂದ ಎಲ್ಲ ಫಸ್ಟ್ 1 ಕ್ಲಾಸ್ ಆಫೀಸರಿಂದ ಕೆಳಗಿನ ತನಕ ಕೂಡ ಮೀಸಲಾತಿ ಜಾರಿಯಲ್ಲಿರ್ತದೆ ಅಣ್ಣ, ಉದ್ಯೋಗಕ್ಕಾಗಿ ಶಿಕ್ಷಣಕ್ಕಾಗಿ.